हेलो फ्रेंड्स, ಈಗ ನಾನು ಒಂದು ಇನ್ಫರ್ಮೇಷನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನಂದ್ರೆ ರಾಧಾಕೃಷ್ಣ ಸ್ಟಿಕ್ಕರ್ಸ್ ಆಪ್ ಬಗ್ಗೆ. ಸೋ ಈಗ ನಾವು ಫಸ್ಟು ಪ್ಲೇ ಸ್ಟೋರ್ಗೆ ಹೋಗೋಣ. ಪ್ಲೇ ಸ್ಟೋರಲ್ಲಿ ಟೈಪಿಂಗ್ ಮಾಡೋಣ ರಾಧಾಕೃಷ್ಣ ಸ್ಟಿಕ್ಕರ್ಸ್ ಆ್ಯಪ್ ಅಂತ. ಹಾಂ, ಇದರಲ್ಲಿ ಎರಡು ಥರ ಆ್ಯಪ್ ಇದೆ. ಸೋ ನಾನು ಒಂದು ಸರ್ಕಲ್ ಮಾಡಿರ್ತೀನಿ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಇನ್ಸ್ಟಾಲ್ ಆಗೋ ತನಕ ನಾವು ಈಗ ವಾಟ್ಸಪ್ಗೆ ಹೋಗೋಣ. ವಾಟ್ಸಪ್ಪಲ್ಲಿ ನಾವು ಇವಾಗ ಇವಾಗ ಯಾರ್ದಾರ ಟೈಪ್ ಮಾಡಬೇಕು ಅಂದರೆ, ಲೈಕ್ ಸ್ಟಿಕ್ಕರ್ಸ್ ಕಳಿಸ್ಬೇಕು ಅಂದರೆ, ಇವಾಗ ನಾನೊಂದು ಫ್ರೆಂಡ್ಗೆ ಕಳಿಸ್ಬೇಕು ಅಂದ್ಕೋತೀನಿ. ಸೊ ಅದು ಒಬ್ರಿಗೆ ಕಳ್ಸೋಣ, ಓಪನ್ ಮಾಡೋಣ. ಈಗ ಅಲ್ಲಿ ಒಂದು ಸ್ಮೈಲಿ ಇದೆ ನೋಡಿ, ಇಲ್ಲಿ ಟೈಪಿಂಗ್ ಜಾಗದಲ್ಲಿ ಆ ಸ್ಮೈಲಿಗೆ ಹೋಗಿ ಅಲ್ಲಿ ಸ್ಟಿಕ್ಕರ್ಸ್ ಇದೆಯೋ ಆ ಜಾಗದಲ್ಲಿ ರಾಧಾಕೃಷ್ಣದು ಬರುತ್ತೆ. ಇವಾಗ ಅದು ಆ್ಯಪ್ ಡೌನ್ಲೋಡ್ ಆಗೋ ತನಕ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಡೌನ್ಲೋಡ್ ಆಗಿದೆ ಅಂದ್ಕೋತೀನಿ, ನೋಡೋಣ. ಹಾಂ, ಇವಾಗ ಓಪನ್ ಮಾಡೋಣ ಆ್ಯಪ್. ಈಗ ಇದರಲ್ಲಿ ಎಷ್ಟೊಂದು ಥರ ಇದೆ. ಸೊ ನಾವಿವಾಗ ಒಂದೆರಡು ಮಾತ್ರ ಫೋಲ್ಡರ್ ಓಪನ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಹಾಂ, ಇವಾಗ ಇಲ್ಲಿ ಸ್ಟಿಕ್ಕರ್ಸ್ ಬಂದಿದೆಯಲ್ಲ, ಈಗ ಮತ್ತೆ ಡೌನ್ಲೋಡ್ ಸ್ಟಿಕ್ಕರ್ಸ್ ಮಾಡ್ಕೊಳ್ಳೋಣ. ಆ್ಯಡ್ ಟು ವಾಟ್ಸಪ್ ಅಂತ ಇದೆ ನೋಡಿ, ಅದಕ್ಕೆ ಹೋಗೋಣ, ಆ್ಯಡ್ ಮಾಡ್ಕೊಳ್ಳಿ. ಹಾಂ, ಇವಾಗ ಫುಲ್ ಬ್ಯಾಕ್ ಹೋಗಿ ಮತ್ತೆ ವಾಟ್ಸಪ್ಗೆ ಹೋಗಿ. ಇವಾಗ ನಿಮಗೆ ಮತ್ತೆ ಯಾರಿಗಾರ ಕಳಿಸ್ಬೇಕು ಅಂದರೆ ಮತ್ತೆ ಸ್ಮೈಲಿಗೆ ಹೋಗಿ ಅಲ್ಲಿ ರಾಧಾಕೃಷ್ಣದ್ ಬಂದಿರುತ್ತೆ. ಸೊ ಅದನ್ನು ಈ ಥರ ನೀವು ಕಳಿಸ್ಕೋಬೋದು, ಯಾರಿಗೆ ಬೇಕಾದರೂ ನೀವು ಕಳಿಸ್ಕೋಬೋದು. ಹಾಂ, ಓಕೆ ಫ್ರೆಂಡ್ಸ್, ಇವತ್ತಿನ ವಿಷಯ ಇಷ್ಟೇ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತುಂಬ ಜನಕ್ಕೆ ಶೇರ್ ಮಾಡಿ. Thank you for watching this video.